saratavaiva bhagavatpada padakya pamsarasam prasantatam apara sara samsara sagaro tarasetavah. ಸಮುದ್ರ ಮಥನ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಪುರಾಣದ ಭಾಗ ಕಥೆ. ಅದಕ್ಕೆ ಭಗವತ್ಪಾದರು ಪರಮಾತ್ಮನ ಸ್ತುತಿಯಲ್ಲಿ ಒಂದು ಸ್ಥಾನ ಕೊಟ್ಟಿರ್ತಾರೆ. ಈ ರೀತಿಯ ಸಂದರ್ಭಗಳನ್ನು ಸ್ತುತಿಗೆ ಉಪಯೋಗ ಮಾಡುವಂತಹದ್ದು ಸಾಮಾನ್ಯವಾಗಿದೆ. ಭಗವಂತನ ಅವತಾರಗಳು, ಅವತಾರದಲ್ಲಿ ಮಾಡಿದಂಥ ಲೀಲೆಗಳು, ಇದನ್ನೆಲ್ಲ ಇಟ್ಟುಕೊಂಡು ಪರಮಾತ್ಮನ ಸ್ತುತಿ ಮಾಡೋದು ಒಂದು ಭಾಗ. ಆದರೆ ಭಗವತ್ಪಾದ ಶಂಕರರಲ್ಲಿ ಆ ರೀತಿಯಲ್ಲಿ ಸ್ತುತಿ ಮಾಡ್ತಾ ಇಲ್ಲ. ಅದರ ಬದಲಿಗೆ ಅದಕ್ಕೊಂದು ಆಧ್ಯಾತ್ಮಿಕವಾದಂಥ ಅರ್ಥವನ್ನು ಕೊಡ್ತಾ ನಮಗೆ ಅದನ್ನು ಸ್ತುತಿ ಮಾಡಿ ಉಪದೇಶ ಮಾಡಿ ಅನುಗ್ರಹವನ್ನು ಮಾಡಿದ್ದಾರೆ. ಹೇಗೆ ಅದು ಅಂತಂದರೆ, ಸಮುದ್ರ ಯಾವ ಸಮುದ್ರ ಅಂತ, ದೇವತೆಗಳು ರಾಕ್ಷಸರು ಸಮುದ್ರ ಮಥನ ಮಾಡಿರೋ ಸತ್ಯ. ಅದೇ ಆ ಸಮುದ್ರವನ್ನು ಇಟ್ಟುಕೊಂಡು ಭಗವತ್ಪಾದ ಶಂಕರರು ಆಮ್ನಾಯಾಂಬುಧಿ ಮಾದರೇಣ ಸುಮನಸ್ಸಂಘ ಸಮುದ್ಯನ್ ಮನು ಮಂಥಾನಂ ದೃಢ ಭಕ್ತಿ ರಜ್ಜು ಸಹಿತಂ ಕೃತ್ವ ಮಥಿತ್ವ ತತಃ ಅಂತ ಹೇಳ್ತಾರೆ. ಸಮುದ್ರ ಮಥನಕ್ಕೆ ನಾವಿದನ್ನು ಹೋಲಿಸಿದ್ದೇ ಆದರೆ, ಸಮುದ್ರವನ್ನು ದೇವತೆಗಳು ಸುಮನಸ್ಸಂಘ ಅಂದರೆ ದೇವತೆಗಳ ಸಂಘ, ಅವರು ಕಡಗೋಲನ್ನು ಮಾಡಿದ್ದು ಮಂದರ ಪರ್ವತವನ್ನು, ಅದು ನಮಗೆ ಗೊತ್ತಿದೆ ಆ ಕಥೆ. ಅದರಂತೆ ಅವರು ಸಮುದ್ರವನ್ನು ಕಡಲು ಅಂಥ ಸಮುದ್ರವನ್ನು ಒಂದು ಮಥನವನ್ನು ಇಟ್ಕೊಂಡರು. ಅದನ್ನು ಆಧ್ಯಾತ್ಮಕ್ಕೆ ಹೋಲಿಸುವಾಗ ಭಗವತ್ಪಾದಶಂಕರು ಆಮ್ನಾಯಾಂಬುಧಿ ಮನ್ ಮಾ ಆಮ್ನಾಯಾಂಬುಧಿ ಮಾದರೇಣ, ವೇದವೇ ಒಂದು ಸಮುದ್ರ, ಆ ಸಮುದ್ರವನ್ನು ಸುಮನಸ್ಸಂಘ, ಸುಮನಸ್ಸಂಘ ಅನ್ನೋದಕ್ಕೆ ದೇವತೆಗಳು ಅಂತ ಹೇಗೆ ಅರ್ಥ ಇದೆಯೋ ಹಾಗೆ ವಿದ್ವಾಂಸರು ಬಲ್ಲವರು ಜ್ಞಾನಿಗಳು ಅಂತ ಅರ್ಥವಿದೆ. ಜ್ಞಾನಿಗಳು ವೇದವೆಂಬಂತಹ ಈ ಒಂದು ಸಮುದ್ರವನ್ನು ಕಡಿದರು, ಮಥನ ಮಾಡಿದರು. ಹೇಗೆ ಮಥನ ಮಾಡಿದರು ಅಂತಂದರೆ, ಅದಕ್ಕೆ ಅವರಿಗೆ ಕಡಗೋಲು ಯಾವುದು ಅಂದರೆ ದೃಢಭಕ್ತಿ ರಜ್ಜು ಸಹಿತಂ ಸಮುದ್ಯನ್ ಮನೋಮಂಥಾನ. ಅವರ ಮನಸ್ಸು, ವಿದ್ವಾಂಸರ ಮನಸ್ಸೇನಿದೆ ಅದೇ ಕಡಗೋಲು. ಕಡಗೋಲು ಅದನ್ನು ಕಡಿಬೇಕಾದ್ರೆ ಹಗ್ಗ ಬೇಕು. ಇವತ್ತು ಭಾಳ ಅಪರೂಪ, ಆದರೂ ಸ್ವಲ್ಪ ಹಿಂದಿದ್ದು ಕೇಳಿ ಗೊತ್ತಿದ್ದವರಿಗಾದರೂ ಊಹೆ ಮಾಡ್ಬೋದು. ಆ ಹಗ್ಗ ಯಾವುದು ಇಲ್ಲಿ ಅಂತಂದರೆ ದೃಢ ಭಕ್ತಿ, ದೃಢವಾದ ಭಕ್ತಿಯೇ ಇಲ್ಲಿ ರಜ್ಜು ಅಂದರೆ ಹಗ್ಗ. ಮನಸ್ಸೇ ಕಡಗೋಲು, ವೇದವೇ ಸಮುದ್ರ. ಅದನ್ನು ಮಥನ ಮಾಡುವರು ಯಾರಂದರೆ ಸುಮನಸ್ಸಂಘ, ವಿದ್ವಾಂಸರ ಸಮೂಹ. ಹಾಗೆ ಒಂದು ಮಂಥನವನ್ನು ಮಾಡಿ ಸೋಮಂ ಕಲ್ಪತರಂ ಸುಪರ್ವ ಸುರಭಿಂ ಚಿಂತಾಮಣಿಂ ಧೀಮತ, ಮೂರನೇ ಪಂಕ್ತಿಯಲ್ಲಿ ಅನೇಕ ವಿಶೇಷಗಳನ್ನು ಹಾಕ್ತಾರೆ. ಸೋಮ ಕಲ್ಪವೃಕ್ಷ, ಆಮೇಲೆ ಪಾರಿಜಾತ, ಚಿಂತಾಮಣಿ ಮೊದಲಾದಂಥ ಒಂದು ವಸ್ತುಗಳು ಸಮುದ್ರ ಮಥನದಲ್ಲಿ ಬಂದು ಅಂತ ನಾವು ಕೇಳ್ತೇವೆ. ಅದೇ ಶಬ್ದಗಳನ್ನು ವಿದ್ವಾಂಸರಿಗೆ ಅವರು ಮಾಡಿದ ಸಮುದ್ರ ಮಥನ, ವೇದವೆಂಬಂತಹ ಸಮುದ್ರವನ್ನು ಕಡಿದಾಗ ಏನಾಯಿತು ಅಂದರೆ, ಈ ಎಲ್ಲ ಗುಣಗಳಿಂದ ಕೂಡಿದಂತಹ ನಿತ್ಯಾನಂದ ಸುಧಾ ನಿರಂತರ ತಮ ರಮಾ ಸೌಭಾಗ್ಯ ಮಾತನ್ಮತೆ, ಅಲ್ಲಿ ಅಮೃತ ಬಂತು, ಈ ಎಲ್ಲ ವಸ್ತುಗಳು ಬಂತು ಸಮುದ್ರ ಮಥನ ಮಾಡಿದಾಗ. ವೇದವನ್ನು ಮಥನ ಮಾಡಿದಾಗ ಏನು ಬಂತು ವಿದ್ವಾಂಸರಿಗೆ, ಏನು ದಕ್ಕಿತು ಅಂದರೆ ಭಗವತ್ಪಾದ ನಿತ್ಯಾನಂದ ರಸ ರಸ ಅನುಸುಧ, ನಿತ್ಯಾನಂದ ಸುಧಾ ಅದೇ ಅಮೃತ. ಇಲ್ಲಿ ಸುಧಾ ಅಂದರೆ ಅಮೃತ ಯಾವುದು ಅಂದರೆ ನಿತ್ಯ ಆನಂದವೆಂಬ ಎಂಬಂತಹ. ಮತ್ತು ಅದು ಹೇಗಿರುತ್ತೆ, ಅದರ ವಿಶೇಷವೇನು ಅಂದರೆ ನಿರಂತರ ರಮಾ ಸೌಭಾಗ್ಯ ಮಾತನ್ನೋತೆ, ಸದಾ ಸಂಪತ್ತು ತುಂಬಿರುತ್ತೆ ಎಂದು ಅದಕ್ಕೆ ಕ್ಷೀಣ ಕ್ಷಯ ನಾಶ ಅನ್ನೋದು ಇಲ್ಲೇ ಇಲ್ಲ. ಅಂಥ ಒಂದು ಸಂಪತ್ತನ್ನು ಹೊಂದಿರುವಂತಹ ಸೋಮ ಎಂಬಂತಹ ಹೆಸರನ್ನು ಹೊಂದಿದ ಕಲ್ಪತರುವಿನಂತೆ ಇರುವ ಮತ್ತು
ದೇವತೆಗಳ ಶ್ರೇಷ್ಠವಾದಂತಹ ವಸ್ತುಗಳೇನಿದೆ ನಾವು ಕೇಳಿದಾಗ ಕೊಡುವಂತಹದ್ದು ಕಾಮತೆ ಎದುರಿರಬಹುದು ಉಳಿದಂತಹದಿರಬಹುದು ಮತ್ತು ಚಿಂತಾಮಣಿಯಂತೆ ಇರತಕ್ಕಂತಹ ಆನಂದ ಸ್ವರೂಪನಾದ ನಿನ್ನನ್ನು ಅವರಿಗೆ ಮಥನ ಮಾಡುವುದರಿಂದ ಹೊಂತಾರೆ ಆತನಂದತೆ ಅಂತ ಹೇಳ್ತಾರೆ ಭಗವಾನ್ ಶಂಕರ. ಅಂತಂದರೆ ಸಮುದ್ರ ಮಥನಕ್ಕೆ ಒಂದು ಆಧ್ಯಾತ್ಮಿಕವಾದ ವಿಶೇಷ ಅರ್ಥವನ್ನು ನಮ್ಮ ಮುಂದಕ್ಕಿಡ್ತಾ ಪರಮಾತ್ಮನನ್ನು ಹೊಂದುವುದಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಅದರಲ್ಲೇ ಆ ಸಮುದ್ರ ಮಥನದ ಕಥೆಗೆ ಆಧ್ಯಾತ್ಮದ ಅರ್ಥವನ್ನು ಕೊಡ್ತಾ ಅನುಗ್ರಹ ಮಾಡಿದಂಥ ರೀತಿ ಅಮೋಘವಾದ್ದು. ಹರ ನಮಃ ಪಾರ್ವತೀಪತೇ ಹರ ಹರ ಮಂದೇ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.